ನನಗೆ ನನ್ನ ತಮ್ಮಂದಿರಿಗೆ ಅಂಗಿ ಹೊಲಿಬೇಕಾಗಿತ್ತು. ಬಟ್ಟೆ ಸ್ವಲ್ಪ ಕಮ್ಮಿ ಇದೆ, ನಿಮಗೂ ಸೇರಿ ಹೊಲಿಯೋದು ಅಂದ್ರೆ ಸ್ವಲ್ಪ ಕಷ್ಟನೇ. ಓಹೋ ಹಾಗ, ಬೇಡಿ ನನಗೆ ಬೇಡಿ ಬಿಡಿ, ನನ್ನ ತಮ್ಮಂದಿರಿಗೆ ಹೊಲಿದ್ಬಿಡಿ. ಬರ್ತಾ ಬರ್ತಾ ಕಾಣೋದೇ ಅಪರೂಪ ಆಗೋಯ್ತು. ಹ್ಮ್ ಹೌದು, ತುಂಬಾ ಕೆಲಸ. ಹೌದು, ತಮ್ಮಂದ್ರಿಗೆ ಏನ್ ಮಾಡ್ಕೊಂಡಿದ್ದಾರೆ? ಮೊದಲನೇವನು ಗಣೇಶ, ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಎರಡನೇವನು ಷಣ್ಮುಖ, ಪೊಲೀಸ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಮೂರನೇವನು ಸುಬ್ರಹ್ಮಣ್ಯ, ಸಿಟಿಲಿ ಮೆಡಿಕಲ್ ಓದ್ತಾ ಇದ್ದಾನೆ. ಸ್ವಲ್ಪ ದೊಡ್ಡದಾಗಿ ಹೊಲಿರಿ. ಹೊಲ್ದಿದ್ದೀನಿ, ಇದಕ್ಕೂ ದೊಡ್ಡದಾಗಿ ಹೊಲಿದ್ರೆ ತಗೊಳ್ ತಗೊಳಿ ಆಗಿ ಅಸಹ್ಯವಾಗಿರುತ್ತೆ. ಪರವಾಗಿಲ್ಲ, ಬೆಳೆಯೋ ಹುಡುಗರು ನೋಡಿ, ಸ್ವಲ್ಪ ದೊಡ್ಡದಾಗಿ ಹೊಲಿರಿ. ಸರಿ, ನಿಮ್ಮಿಷ್ಟ. ಲೋ ರೇವಣ್ಣ, ಗದ್ದೆ ನಾಟಿ ಕೆಲಸ ಆಯ್ತೇನ್ಲ? ಕ್ಯಾಪ್ ನನ್ನ ಮಗ, ನಾನು ಕೂಗ್ತಾ ಇದ್ರು ಕಿವಿ ಕೇಳಿಸ್ದಂಗೆ ಹೋಯ್ತಾವನಲ್ಲ. ಅಮ್ಮಮ್ಮ, ಅದು ರೇವಣ್ಣ ಅಲ್ಲ, ಮೊಸರು ಮಾರೋಳು. ಮೊಸರು ಮಾರೋಳ? ತಲೆ ಮೇಲೊಂದು ಮಡಕೆನೂ ಇಲ್ಲ. ಅದಕ್ಕೆ ನಿಮ್ಗೆ ಕನ್ನಡಕ ಹಾಕೊಳ್ಳಿ ಅಂತ ಹೇಳೋದು. ಏನೋ ಹೆಂಗೈತೆ ನಿನ್ ಮೈಗೆ ಕನ್ನಡಕ ಹಾಕೊಳ್ದಿದ್ರೆ ನನಗ್ ಕಣ್ ಕಾಣಿಸಲ್ಲ, ನನಗ್ ವಯಸ್ಸಾಗಿದೆ ಅಂತ ಆಡ್ಕೊಂತ ಇದ್ಯಾ? ನಿಮ್ಗೆಲ್ಲ ವಯಸ್ಸಾಗಿದೆ ಅಮ್ಮಮ್ಮ, ವಯಸ್ಸು ನಮ್ಗಾಗಿದೆ, ದಯವಿ ಕ್ಷಮಿಸಿ. ಹಾ ಹಂಗ ಬಾ ದಾರಿಗೆ, ದೇವ್ರ ಮನೆಯಲ್ಲಿ ಪೂಜೆಗೆ ಅಣಿ ಮಾಡೋಗು. ಸರಿ. ಅಣ್ಣ, ದೊಡ್ಡಣ್ಣ ಹೊಲಿಸಿರೋ ಶರ್ಟು ತುಂಬಾ ಚೆನ್ನಾಗಿದೆ ಅಣ್ಣ. ಹಾ ತುಂಬಾ ಚೆನ್ನಾಗಿದೆ. ಅಯ್ಯಯ್ಯೋ, ಏನಪ್ಪ ಇದು? ದೃಷ್ಟಿ ಬೊಂಬೆಗೆ ಬಟ್ಟೆ ಹೊಲಿಸ್ತಾಗಿದೆ? ಆ ಟೈಲರ್ ಹೇಳ್ದ, ನಾನೇ ಕೇಳ್ದೆ, ತಪ್ಪು ಮಾಡ್ಬಿಟ್ಟೆ. ಇದನ್ನೆಲ್ಲ ಹಾಕೊಂಡು ನೀವು ಹೇಗಪ್ಪ ಹೊರಗಡೆ ಹೋಗ್ತೀರಾ ನೀವು? ಚೇಚೆ, ಅದಕ್ಕೆ ಯಾಕಣ್ಣ ಬೇಜಾರು ಮಾಡ್ಕೋತೀರಾ? ಶರ್ಟ್ ಸರಿಯಾಗೇ ಇದೆ, ನಮ್ಗೆ ಹಾಕೊಳಕ್ ಬಂದಿಲ್ಲ ಅಲ್ವೇನಾ? ಹೌದು, ಅದಕ್ಕೆ ಯಾಕೆ ನೀವು ಯೋಚಿಸ್ತೀರಾ? ಈಗ ನೋಡಿ. ಅಣ್ಣ ಈಗ ನೋಡಿ, ಈಗಿದೆ ಫ್ಯಾಷನ್. ಸರಿ ಹೋಗಿ, ಅಮ್ಮಮ್ಮನ ಹತ್ರ ಆಶೀರ್ವಾದ ತಗೊಳ್ಳಿ. ಹಾ ಅಮ್ಮಮ್ಮ, ಅಣ್ಣ ಹೊಲ್ಸಿರೋ ಶರ್ಟು ಹೇಗಿದೆ ನೋಡಿ. ಏನಪ್ಪ, ಏನ್ ಶರ್ಟ್ ಅಂತ ಹೊಲ್ಸಿದ್ದಾನೆ ನಿಮ್ಮಣ್ಣ? ಬೆಳೆಯೋ ಮಕ್ಕಳು ಅಂತ ಇನ್ ಸ್ವಲ್ಪ ದೊಡ್ಡದಾಗಿ ಹೊಲ್ಸ್ಬಾರ್ದ ಅಮ್ಮಮ್ಮ? ಈಗ ನೋಡಿ, ಆಶೀರ್ವಾದ ಮಾಡಿ. ಚೆನ್ನಾಗಿರಪ್ಪ. ಕನ್ನಡಕ ಹಾಕೊಳ್ದಿದ್ರೆ ಚಿಕ್ಕದಾಗಿ ಕಾಣುತ್ತೆ, ಕನ್ನಡಕ ಹಾಕೊಂಡ್ರೆ ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ಈ ಕನ್ನಡಕ ಹಾಕೊಳ್ಳೋದೇ ಬೇಡ.